ಮತ್ತೆ ಪ್ರಿಂಟ್ ಮೀಡಿಯಾ ಮತ್ತೆ ಎಲೆಕ್ಟ್ರಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರಿಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ನಾವು ಭಟ್ ಸರ್ ಮತ್ತು ಪ್ರದೀಪ್ ಸರ್ ಹತ್ರ ಈ ಸಾಂಗ್ನ ಲಾಂಚ್ ಮಾಡಿಸ್ಬೇಕು ಅಂತ ಏನಕ್ಕೆ ಅಂದರೆ, ಒಂದು ಸಿನಿಮಾ ಮಾಡಿದಾಗ ನಾವೆಷ್ಟೇ ಕ್ವಾಲಿಟಿಯಾಗಿ ಸಿನಿಮಾ ಮಾಡಿದ್ರು ಕೂಡ ಪ್ರಚಾರವನ್ನು ಅದಕ್ಕೆ ತುಂಬ ಪೂರ್ವಕವಾಗಿ ಬೇಕಾಗುತ್ತೆ. ಆವಾಗ ನಾವು ಪ್ರದೀಪ್ ಸರ್ದು ಪರಿಶ್ರಮ ಅಕಾಡೆಮಿ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆ ಅವರು ಅಕಾಡೆಮಿ ಇದೆ. ಅವರೂ ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ಎಷ್ಟೋ ಜನಗಳಿಗೆ ಅದು ಊಟನ ಕೂಡ ಅವರು ಪ್ರತಿನಿತ್ಯ ಹಾಕ್ತಾ ಇದ್ದಾರೆ. ಅದು ಕೆಲವರು ಗೊತ್ತಿಲ್ಲ, ನಾನು ಊಟನ ಮಾಡಿದ್ದೀನಿ ತುಂಬ ಸಲ. ಈ ಜಸ್ಟ್ ಪಾಸ್ ಆದವರಿಗೆ ಒಬ್ಬ ಪ್ರಿನ್ಸಿಪಾಲು ತಮ್ಮ ಜೀವಮಾನದ ಸಂಪಾದನೆಯನ್ನು ಕೂಡಿಟ್ಟಂಥ ಹಣದಲ್ಲಿ ಜಸ್ಟ್ ಪಾಸ್ ಆದಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾಲೇಜು ಮತ್ತು ಒಂದು ಹಾಸ್ಟೆಲ್ನ ಓಪನ್ ಮಾಡಿ ಫ್ರೀಯಾಗಿ ಎಜುಕೇಷನ್ ಕೊಡಬೇಕಾದಂಥ ಒಂದು ಕತೆ ಲೈನ್ನಲ್ಲಿ ಸಬ್ಜೆಕ್ಟ್ ಹೋಗೋದ್ರಿಂದ ಅವರು ಈ ಸಾಂಗ್ ಬಿಡುಗಡೆ ಮಾಡಿ ಮಾತಾಡಿದ್ರೆ ನಮ್ಮ ಸಿನಿಮಾ ಬಗ್ಗೆ ನಮಗೆ ಒಳ್ಳೇದಾಗುತ್ತೆ, ಒಂದು ಒಳ್ಳೆಯ ಆಶೀರ್ವಾದ ಇರುತ್ತೆ ಅಂತ ನಾವು ಫಸ್ಟು ನಮ್ಮ ಸಿಒ ಸರ್ ಚಿದಾನಂದ ಸರ್ ಅಂತಿದ್ದಾರೆ, ಅವ್ರು ಹೋಗಿ ಕೇಳ್ಕೊಂಡು ನಾನು ಪ್ರದೀಪ್ ಸರ್ಗೆ ಫೋನ್ ಮಾಡಿದ್ರು. ಪ್ರದೀಪ್ ಸರ್ ಬೆಳಗಾವಿ ಅಧಿವೇಶನದ ಇದ್ರು ಅವಾಗ, ಆಯಿತು ಮಾತಾಡೋಣ ಮುಗಿದ್ಮೇಲೆ ಅಂತ ಹೇಳಿದರು. ಅವತ್ತಲ್ಲಿ ಒಂದು ಪುಸ್ತಕ ಇತ್ತು ಪರಿಶ್ರಮ ಅಂತ, ಅದು ನಾನು ಇಸ್ಕೊಂಡು ಹೋದೆ, ಸರ್ ಕೊಡಿ ಸರ್ ಓದ್ತೀನಿ ಇದು ಅಂತ. ಸುಮಾರು 180 ವಿಷಯ ಕಥೆಗಳನ್ನ ಬರೆದಿದ್ದಾರೆ ಅದರಲ್ಲಿ, ಚಿಕ್ಕ ಚಿಕ್ಕ ಕಥೆಗಳು ಇತ್ತು, ಎಕ್ಸಾಂಪಲ್ ಕೊಟ್ಟು ಬರ್ತಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಓದಿದ್ರೆ ಪ್ರತಿಯೊಬ್ಬನು ಕೂಡ ನಾವು ಏನಾದರೂ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಬರುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಅವರು ತಮ್ಮನ್ನು ತಾವು ಪರಿಚಯ ಮಾಡ್ಕೊಂಡ್ರೆ ಫಸ್ಟ್ ಪೇಜಲ್ಲಿ ಅದೆಷ್ಟು ಚೆನ್ನಾಗಿದೆ ಅಂದರೆ, ಅವ್ರ ಮುಂದೆ ಹೇಳುವಾಗ ಅಂದರೆ ಮರ್ತ್ಬಿಟ್ಟು ತಪ್ಪು ಹೇಳೋದು ಕಷ್ಟ ಅಂತ ಬರ್ಕೊಂಡಿದ್ದೀನಿ. ಅದೊಂದು 4 ಲೈನ್ ಹೇಳ್ತೀನಿ. ನಮ್ಮೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೆಸಂದ್ರ ಕಲಿತ ವಿಶ್ವವಿದ್ಯಾನಿಲಯದ ಹೆಸರು ಬಡತನ. ಅದ್ಭುತ ಸಾಧಿಸಲು ಪ್ರೇರೇಪಿಸಿದ್ದು ಒಡೆದ ಹೃದಯ, ಸಾವಿರಾರು ಪಾಠ ಕಲಿಯಲು ಸ್ಫೂರ್ತಿಯಾಗಿದ್ದು ಖಾಲಿ ಹೊಟ್ಟೆ. ಆದರೆ ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ವಿದ್ಯಾರ್ಥಿಗಳ ಪ್ರೀತಿ ಅಂತ ಬರ್ಕೊಂಡಿದ್ದಾರೆ ಅದರಲ್ಲಿ. ಅದು ನಾನು ಓದಿ ಮನುಷ್ಯ ತಮ್ಮ ಜೀವನದಲ್ಲಿ ಈ ಮಟ್ಟಕ್ಕೆ ಬರ್ತಾರೆ ಅನ್ನೋದಕ್ಕೆ ಅಲ್ಲಿ ಅದನ್ನ ನಮ್ಮ ಗುರುಗಳಿಗೆ ಅರ್ಪಣೆ ಅಂತ ವಿಶ್ವೇಶ್ವರ ಭಟ್ ಸರ್ ಹೆಸರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಯಾರು ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ತಾರೋ ಅವರು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಕ್ಕೆ ಸಾಧ್ಯ ಇಲ್ಲದಂಗೆ ಅವ್ರ ತರ ಇನ್ನು ಬೆಳೆದಿರೋ ತರ ಮುಂದೆ ಯಾರ್ಯಾರು ಬೆಳೆದಿರೋ ಅವ್ರ ತರ ದೊಡ್ಡ ಮಟ್ಟಕ್ಕೆ ಹೋಗೇ ಹೋಗ್ತಾರೆ. ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಒಂದು ಮನವಿ ಮಾಡಿಕೊಂಡು ನಮ್ಮೆಲ್ಲ ಸ್ಟೂಡೆಂಟ್ಸ್ ಆರ್ಟಿಸ್ಟ್ಗಳು ಎಲ್ಲ ಚಿಕ್ಕ ಚಿಕ್ಕ ಹೊಸದಾಗಿ ಬೆಳೀತಿರ್ತಕ್ಕಂಥ ಪ್ರತಿಭೆ ಹೇಳಿದ್ದೀರಿ, ಆ ಬುಕ್ ಸಾಧ್ಯವಾದರೆ ಓದಿ ನಾನೇ ತಲುಪಿಸ್ತೀನಿ ಬೇಕಾದ್ರೆ ನಿಮಗೆ. ತುಂಬ ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ಅದು ಅದನ್ನು ಅವ್ರನ್ನ ಇನ್ವೈಟ್ ಮಾಡೋದಕ್ಕೆ ಇನ್ನೊಂದು ನಾನು ವಿಶೇಷವಾಗಿ ಏನಂದರೆ, ಈಗ ನಾವು ಅದು ನಮ್ಮ ಸಿನಿಮಾ ಹೆಂಗಿದೆ ಏನಿದೆ ಅಂತವ್ರು ಗೊತ್ತಿರಲ್ಲ, ಜಸ್ಟ್ ಟೈಟ್ಲ್ ಏನು ಜಸ್ಟ್ ಪಾಸ್ ಅಂತಿದೆ ಹೆಂಗೆ ಮಾಡಿರ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತರ್ಗೂ. ಆವಾಗ ನಾನು ವಿಶ್ವೇಶ್ವರ ಭಟ್ ಸರ್ ಟೈಮ್ ತೊಗೊಂಡು ಅವ್ರ ಚೇಂಬರ್ಗೆ ಹೋಗಿ ನಮ್ಗೆ ಈ ಸಾಂಗ್ ತೋರಿಸಿಲ್ಲ, ನನಗೆ ಇನ್ನೊಂದು ಸಾಂಗ್ ಇದೆ ಇದಕ್ಕಿಂತ ತುಂಬ ಅದ್ಭುತವಾಗಿದೆ, ಅದು ಕತೆ ಕಂಟೆಂಟ್ ಇರ್ತದೆ, ಅದನ್ನು ಈವಾಗಲೇ ತೋರ್ಸೋದು ಬೇಡ ಅಂತ ಅದು ಓಲ್ಡೇ ಇಟ್ಟಿದ್ದೀವಿ. ಆ ಸಾಂಗ್ ತೋರಿಸಿ ಟೀಚರ್ ತೋರಿಸಿ ಕತೆ ಲೈನೆಲ್ಲ ಹೇಳಿದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಂದಿಗರಿಗೆ ಫೋನ್ ಮಾಡಿದ್ರು. ಸರ್ ಪ್ರದೀಪ್ ಸರ್ ಫೋನ್ ತೆಗೆದ್ರು, ಸರ್ ಹೇಳಿ ಅಂದರು. ಅವರು ನಾನು 2 ನಿಮಿಷ ಮಾತಾಡೋದು ಅಷ್ಟೇ ವಿಶ್ವೇಶ್ವರ ಸರ್ ಹತ್ರ, ನನ್ನ ಸ್ನೇಹಿತ ಒಂದು ಸಿನಿಮಾ ಮಾಡಿದ್ದಾನೆ, ನೀವು ಒಂದು ಇವೆಂಟ್ ಇರುತ್ತೆ ಬರಬೇಕು ಅಂದರು. ಆ ಕಡೆಯಿಂದ ಗುರುಗಳಿಗೆ ಯಾವ ಥರ ಉತ್ತರ ಬಂತು ಅಂದರೆ, ಏನು ವರ್ಡೇ ಇಲ್ಲ, ಓಕೆ ಸರ್ ಅಷ್ಟೇ, ಬೇರೆ ಏನು ಮಾತ್ರ, ಯಾರು ಡೈರೆಕ್ಟ್ರು ಯಾವ ಪಿಕ್ಚರು ಏನು ಕೇಳಿಲ್ಲ ಅವರು. ಅದು ಫಿಕ್ಸ್ ಆಯಿತು. ಅದಕ್ಕೆ ಸರ್ ನಿಮಗೆ ನಿಮ್ಮ ಹಿರಿಯರು ಸರ್ ನಿಮ್ಮ ಆಶೀರ್ವಾದ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಈಗ ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಲಾವಿದರುಗಳು ಬಂದು ಸಪೋರ್ಟ್ ಮಾಡಿದಾಗ ತುಂಬ ಹೆಮ್ಮೆ ಆಗುತ್ತೆ. ಈಗ ನಿರ್ಮಾಪಕರು ಕೋಟಿಗಳನ್ನ ದುಡ್ಡು ಹಾಕಿರ್ತಾರೆ, ಈ ಹೊಸ ಕಲಾವಿದರು ಮಾಡಿರ್ತಕ್ಕಂಥ ಕಾಲೇಜ್ ಸಬ್ಜೆಕ್ಟ್ಗಳು ಎಲ್ಲೂ ಎಲ್ಲ ಚೆನ್ನಾಗಿ ಹೋಗಿದೆ ಕರ್ನಾಟಕದಲ್ಲಿ, ಯೂತ್ಫುಲ್ ಸಬ್ಜೆಕ್ಟ್ಗಳು ತುಂಬ ಚೆನ್ನಾಗಿ ನಾವು ಮಾಡಿದ್ದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಲಾವಿದರುಗಳು ಸಾಕಾರ ಹೆಂಗಿರುತ್ತೆ ಅಂದರೆ, ನಮ್ಮ ಸುಚಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ, ಕಲಾವಿದರು ಸುಚಂದ್ರ ಪ್ರಸಾದ್ ಸರ್ ಹಿರಿಯ ಮೇರ ನಟರು, ಅವರು ನನಗೆ ಒಂದು 15 ದಿನದಿಂದ ನಾವು ಫಿಕ್ಸ್ ಆಗಿದ್ದು, ಇದು ಬೆಳಗಾವಿ ಅಧಿವೇಶನದಿಂದ ಇದು ನಡೀತೈತೆ ಅನ್ನೋ ಡೇಟಾ ಫಸ್ಟ್ ಹೇಳ್ಬಿಟ್ಟಿದೆ.
ಸರ್ ನೀವು ವಿಶ್ವಾಸ ಪಡಿಸ್ತಾರೆ, ಪ್ರದೀಪ್ ಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾರೆ ಸರ್, ದಯವಿಟ್ಟು ನೀವು ಬರಲೇಬೇಕು, ನೀವು ಬಂದು ನಾಲ್ಕು ಮಾತಾಡ್ಬೇಕು ಸರ್, ಸಪೋರ್ಟ್ ಮಾಡಬೇಕು ಅಂದ್ರೆ ನಾನು ಖಂಡಿತ ನಿಮ್ಗೆ ಸಿನಿಮಾ ಲ್ಯಾಕ್ಸ್ ಮಾಡಿದ್ದೀನಿ, ಬಂದು ನನ್ನ ಸಪೋರ್ಟ್ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಅವ್ರು ಬಂದಿದ್ದಾರೆ ಸರ್ ನಿಮಗೆ ನಮ್ಮ ಚಿತ್ರತಂಡದ ಪರವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಅದ್ಭುತವಾಗಿ ಈಗ ನೀವು ನೋಡಿದಂಥ ಸಾಂಗು ಮತ್ತು ಟೀಚರ್ ಇರ್ಬೋದು, ಅದ್ಭುತವಾಗಿ ಮ್ಯೂಸಿಕ್ ಮಾಡಿರ್ತಕ್ಕಂಥ ನಮ್ಮ ಹರ್ಷವರ್ಧನ್ ರಾಜು ಹೇಳಿದ್ರಿ, ಹರ್ಷವರ್ಧನ್ ರಾಜು ಇನ್ನೂ ಯೂತ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ, ಹಂಸಲೇಖ ಸರ್ ಜೊತೆ, ಹರಿಕೃಷ್ಣ ಸರ್ ಜೊತೆ ಎಲ್ಲ ಕೀಬೋರ್ಡಿಸ್ಟ್, 12 ವರ್ಷಕ್ಕೆ ಅವರು ಕೀಬೋರ್ಡಿಸ್ಟು, ಅದನ್ನ ಕರ್ನಾಟಕದ ಒಬ್ಬ ಅದ್ಭುತ ಕೀಬೋರ್ಡಿಸ್ಟ್ ಅವರು, ಅಂಥ ಒಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಇನ್ನು ಡಿ ಒ ಪಿ ಸತ್ಯಗಳು ಅವರು ಅಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡಿ ಒಂದು 2-3 ಸಿನಿಮಾ ನನ್ನ ಜೊತೆ ಮಾಡಿದ್ದಾರೆ, ಬೇರೆ ಸಿನಿಮಾ ಮಾಡಿದ್ದಾರೆ ಸುಜಯ್ ಕುಮಾರ್ ಅವರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಕಲಾವಿದರುಗಳ ಬಗ್ಗೆ ಏನು ಹೇಳಂಗಿಲ್ಲ, ನೀವೇ ಟೀಸರ್ ನೋಡಿರಿ, ಅದ್ಭುತ ನಟನೆ ಮಾಡಿದ್ದಾರೆ, ಸಾಂಗ್ ನೋಡಿರಿ ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಶ್ರೀ ಸರ್ ಇರ್ಬೋದು, ಪ್ರಣತಿ ಮೇಡಮ್ ಅವರಿರ್ಬೋದು, ನಿಮ್ಮೆಲ್ಲ ಸ್ನೇಹಿತರು ಕಲಾವಿದರುಗಳಿರ್ಬೋದು, ಅದ್ಭುತವಾಗಿ ಎಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದೀರಾ. ಈ ಚಿತ್ರ ಸಕ್ಸಸ್ ಮಿಟ್ಟು ನಾವೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡೋಣ, ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇನ್ನು ಮುಖ್ಯವಾಗಿ ಮಾಧ್ಯಮದವರು ನೀವು ತುಂಬ ಚೆನ್ನಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರಿ, ರಿಲೀಸ್ ಆದ್ಮೇಲೂ ಕೂಡ ರಿಲೀಸ್ ಆಗೋ ತನಕನೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿರ್ದೇಶಕರಿಗೆ ಧನ್ಯವಾದಗಳು. ನಿರ್ಮಾಪಕರಾದಂತಹ ಕೆ ವಿ ಶಶಿ